ग्रामीण नीरु सरबराजु मत्तु नैर्मल्य चिक्कोडि विभागद कचेरि कीलि जडेदु सार्वजनिकरिंद प्रतिभटने चिक्कोडि तालूकिन चिंचणि शिरगाव गिरगाव हंड्यानवाडि काडापुर सेरिदंते विविध ग्रामगळल्लि समर्पकवागि कुडियुव नीरिन सरबराजु आगतिल्ल एंदु ओत्तायिसि ग्रामस्थरु चिक्कोडि नगरदल्लि ग्रामीण नीरु सरबराजु मत्तु नैर्मल्य चिक्कोडि विभागद कचेरि कीलि जडेदु सार्वजनिकरिंद प्रतिभटने नडेसिदरु हागू कार्यनिर्वाहक ಅಭ್ಯಂತರ ಆನಂದ ಬಣಗಾರ ವಿರುದ್ಧ ಘೋಷಣೆ ಕೂಗಿದ್ರು. ಮೇಲಾಧಿಕಾರಿಗಳು ತಮ್ಮ ಸಮಸ್ಯೆ ಸ್ಪಂದಿಸುವವರೆಗೂ ಪ್ರತಿಭಟನೆ ಮಾಡುವುದಾಗಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಜೆಜೆಎಂ ಸೇರಿದಂತೆ ವಿವಿಧ ಕುಡಿಯ ನೀರಿನ ಯೋಜನೆಗಳು ಸಂಪೂರ್ಣ ವಿಫಲವಾಗಿದೆ. ಕೆಲವೆಡೆ ಕೊಳವೆ ಬಾವಿ ತೊಡಿಸಿದ್ರೆ ಮೋಟಾರು ಅಳವಡಿಕೆ ಮಾಡಿಲ್ಲ. ಅಧಿಕಾರಿಗಳು ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಪಾದಿಸಿದ್ದಾರೆ. ನಾಲ್ಕೈದು ವರ್ಷ ಆಯ್ತು ನಾವು ಹೇಳಿದ್ರೆ ನಮ್ಮ ಕುಡಿ ನೀರು ಕಂಪೌಂಡ್ ಮಾಡಿದ್ರು ಕಂಪೌಂಡ್ ಮಾಡ್ತಾರೆ ಸಕ್ಸಸ್ ಆಗಿಲ್ಲ ಅವ್ರು ಡಿಸ್ಚಾರ್ಜ್ ಎಷ್ಟು ಮಾಡ್ಕೊಂಡು ಮತ್ತೆ ಈ ಮೋಟರ್ ಟೆಂಡರ್ ಆಗಿತ್ತು ಅಂದ್ರೆ ಮೋಟರ್ ಪಾರ್ಟ್ ಇರಲ್ಲ. 15 ದಿವಸದಿಂದ 20 ದಿವಸ ಹೋಗಿತ್ತು ಬೇರೆ ಹೋಗಿ ಬೋರ್ ಬಂದ ಬಿದ್ದ 2-3 ತಿಂಗಳ ಆತ್ರಿ ಮತ್ತೆ ಹೇಳಿ ಹೇಳಿ ಸಾಕಾಗಿತ್ರಿ. ಮತ್ತೆ ಬೋರ್ ಪಾಯಿಂಟು ಇಲ್ರಿ ಮತ್ತೆ ಬೋರ್ ಇಲ್ಲಾಗಿತ್ರಿ. ಇಲ್ಲಿ ಯಾವ ಯಾವ ಊರವ್ರ ಜನ ಬಂದಾರೆ ರಾಮಲಿಂಗಪುರಿ ಸಲರಿ ಈ ಯಾವ ಊರ್ ಜನ ಬಂದಾರೆ ಇಲ್ಲಿ ಯಾವ ಊರ ಅಲ್ಲ ಯಾವ್ಯಾವ ಯಾವ್ಯಾವ ಊರ ಚಿಂಚಿನ ಮೋಟರ್ ಕೆರೆ ಆ ರೈತರು ಹೆಂಗೆ ಬದುಕಬೇಕ್ರಿ ಕೆರೆ ನೀರಲ್ದ ಈ ರೀತಿ ಆಮೇಲೆ ಜೈ ಜಯ ಮಾಡ್ತಾರ್ರಿ ಎತ್ತಬೇಕಾದ ಹಾಯಕ ಇದಲ್ಲ ರೋಡ್ ಸರಿ ಇಲ್ಲ ಅದನ್ನ ಸರಿ ಮಾಡಿದ್ರ ಪೈಪ್ ಹೊಡ್ತಾರು ಪೈಪ್ ಹೊಡೆದ್ರ ನೀರ್ ಹೊಂಟಿ ನೋಡ್ಬರ್ರಿ ಅಲ್ಲಿ ನಿಮ್ಗೆ ಪ್ರತ್ಯಕ್ಷ ಕಾಣ್ತೀನಿ ತೋರಿಸ್ತೀನಿ ಈ ರೀತಿ ಮಾಡ್ತಾರ್ರಿ ಬೋರ್ವೆಲ್ ಹೊಡಿತಾರ ಮಷಿನ್ ಎಲ್ಲಿ ಗಪ್ಪ ಮಷಿನ್ ಕೊಡ್ತಾರೆ ಈ ರೀತಿ ದುರ್ಲಿಸ್ ಮಾಡ್ರಿ ಹೆಂಗ್ರಿ ಸಮಸ್ಯೆ ಈಗ ನೋಡ್ರಿ ಮಡ್ಡಿ ಊರುಗಳ ಒಂದಿಂಚಿ ಭಾಗದಾಗ ಇದೆ ನಮ್ಗೆ ಹೊಳಸಾಲ ಊರಲ್ರಿ ಅಲ್ಲಿ ನಮಗೆ ಸಮಸ್ಯೆ ಇರೋದು ಕುಡಿ ನೀರಿನ ಸಮಸ್ಯೆ ಇಷ್ಟು ಸಮಸ್ಯೆ ಇಡ್ದೈತಲ್ಲ ವಾಟರ್ ಸಪ್ಲೈ ಒಂದ್ ಸ್ವಲ್ಪ ಸರಿಯಾಗಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಬೋರ್ಗಳು ಹೊಡ್ತಾರು ಬೋರ್ಗಳು ಮೋಟರ್ ಅವ್ ಮೋಟರ್ಗಳು ಇಲ್ಲ ಬರೀ ಕುಲ್ಲ ಬೋರ್ ಹೊಡ್ಕೊಟ್ಟು ಏನ್ ಮಾಡಿದ್ರಿ ಅದು ಅಷ್ಟ ನೀರ್ ಐತಲ್ಲ ಇದು ಇವಕ್ ಯಾರು ಇದು ಕೊಡಿಸಲ್ಲ ಒಂದ್ಸಲ ರಿಪೇರಿಗೆ ಅಂತಂದ್ರೆ ಅವ ಹಳೆ ಮೋಟರ್ಗಳು ತೆಗೆದು ಅದನ್ನ ಜೋಡಿಸ್ತಾರ ಇವ್ ಅವ್ರಿಗೆ ಹೊಸ ಮೋಟರ್ ಈಗ ಇದು ಐತಿ ಈಗ ಹೊಸ ಮೋಟರ್ ಕೊಡ್ಬೇಕಂತೇಳಿ ಅವ್ರ ಕಡೆ ಟೆಂಡರ್ ಒಳಗೆ ಇದಾವ ಆದ್ರೂ ಕೊಡ್ತಾ ಇಲ್ಲ ಅವರು ಹೊಸ ಮೋಟರ್ ಕುಣಿಸಿ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇಲ್ಲ ಒಂದ್ಸಲ ಕೇಟಿತ್ತಂದ್ರೆ 8-8 ದಿವಸ ತಗ ಕುಡಿಯ ನೀರುದಿಲ್ಲ ಇವ್ ನಮ್ಮೇನು ಡ್ರೈ ಏರಿಯಾ ನಮ್ಮ ಮನೆ ಹೇಳ್ದಂಗೆಲ್ಲ ಡ್ರೈ ಏರಿಯಾ ಅದು ಇವಾಗೇನು ಬೇರೆ ನೀರಿನ ವ್ಯವಸ್ಥೆ ಇಲ್ಲ ಬೋರ್ಗಳಿಗೆ 900 ಫೋಟ್ ಅಂದ್ರೆ ನೀರಿಲ್ಲ ಹೀಗಾಗಿ ಕುಡಿ ನೀರು ವ್ಯವಸ್ಥೆ ಎರಡು ಬೋರ್ ಹೊಡೆದ್ರಿ ಅದಕ್ಕೆ ಮೋಟರ್ ಬಿಟ್ಟಿಲ್ಲ ಎರಡು ಕುಲ್ಲಾನ ಬಿದ್ದಾವ ನೀರಿನ ವ್ಯವಸ್ಥೆ ಆಗಂದಿಲ್ಲ ಚಿಂಚಿನಿಗ್ರಿ 2 ವರ್ಷಕ್ಕೆ ಬೋರ್ ಹೊಡಿತೀವ ಅಂದ್ರೆ ಅವ್ರ ಕಳಸಾನೇ ಇಲ್ಲ ಹೊಡೆಯನೆ ಇಲ್ಲ ಬರೀ ಅಲ್ಲಿವರೆಗೆ ಹೋರಾಟ ಕೆಲಸ ಚಲಿತು ಜೆಜೆಎಂ 2.5 ಕೋಟಿ ರೂಪಾಯಿದಾಗ ಕೆಲಸ ಚಲಿದ್ರಿ ಅದು ಯಾರು ಸರಿಯಾಗಿ ಅದನ್ನ ಡೆಪ್ತು ಮಾಡಿರ್ರಿ ಆಮೇಲೆ ಪೈಪ್ ಸರಿಯಾಗಿ ಜೋಡಿಸಿದ್ರಿ ಅರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದೆವು ಆ ಜೆಜೆಎಂನ ಜೈಗಿ ಮಾಂತು ಮಾಂತೇಶ್ ಅಂತ ಇದ್ದಾರೆ ರೀ ಅವ್ರಿಗೆ ಹೇರ್ರಿ ಫೋನ್ ಮಾಡಿ ತರಿಸಿದ್ರು ಆ ಕಾಂಟ್ರಾಕ್ಟರ್ ಮಾಡಾಕತ್ತಾ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅರ್ಧ ಮಾಡಿ ಹೋಗಿದ್ದಾರೆ ಶ್ರೀಗಾದಾಗ ಅರ್ಧ ಮಾಡಿದಾರೆ ಗಿರಿವಾದಾಗ ಅರ್ಧ ಮಾಡಿದಾರೆ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿದ್ರಿ ಇದು ಗೌರ್ಮೆಂಟ್ ದುಡ್ಡ್ರಿ ಮಾತ್ರ 2.5 ಕೋಟಿ ರೂಪಾಯಿ ದುಡ್ಡು ಬಂದರಾಗಿದ್ರು ಆದ್ರೆ ಈಗಾಗಲೇ ಒಂದು ಥೋಡೆ ದುಡ್ಡು 1.6 ಕೋಟಿ ದುಡ್ಡು ತೊಗೊಂಡಾರೆ ಯಾರು ಉದೈದು ಬರೀ 1-4 ಲಕ್ಷ ರೂಪಾಯಿ ಉದುರಿಬೇಕು ಪೂರ್ತಿ ಕೆಲಸ